ಟಿ ಕಾಪ್ನ ಕಥೆ. ಸುಂದರವಾದ ಅಂಗಡಿಗಳಲ್ಲಿ ಶಾಪಿಂಗ್ ಮಾಡಲು ಇಂಗ್ಲೆಂಡ್ಗೆ ಹೋಗುತ್ತಿದ್ದ ದಂಪತಿಗಳು ಇದ್ದರು. ಇಬ್ಬರೂ ಪುರಾತನ ವಸ್ತುಗಳು ಮತ್ತು ಕುಂಬಾರಿಕೆಗಳನ್ನು ಮತ್ತು ವಿಶೇಷವಾಗಿ ಟೀ ಕಪ್ಗಳನ್ನು ಇಷ್ಟಪಟ್ಟರು. ಒಂದು ದಿನ ಒಂದು ಸುಂದರವಾದ ಅಂಗಡಿಯಲ್ಲಿ ಅವರು ಸುಂದರವಾದ ಒಂದು ಟೀ ಕಪ್ ಅನ್ನು ನೋಡಿದರು. ಆ ದಂಪತಿಗಳು ಅಂಗಡಿಯವನಿಗೆ, ನಾವು ಆ ಟೀ ಕಪ್ ಅನ್ನು ನೋಡಬಹುದೇ? ಅಷ್ಟು ಸುಂದರವಾದದ್ದನ್ನು ನಾವು ಎಂದಿಗೂ ನೋಡಿಲ್ಲ ಅಂದರು. ಅಂಗಡಿಯವನು ಆ ಟೀ ಕಪ್ ಅನ್ನು ಅವರ ಕೈಗೆ ನೀಡಿದನು. ಇದ್ದಕ್ಕಿದ್ದಂತೆ ಆ ಟೀ ಕಪ್ ಮಾತನಾಡಿತು. ನಿಮಗೆ ಅರ್ಥವಾಗುತ್ತಿಲ್ಲ ಎಂದು ಅದು ಹೇಳಿತು. ನಾನು ಯಾವಾಗಲೂ ಟೀ ಕಪ್ ಆಗಿರಲಿಲ್ಲ. ನಾನು ಕೆಂಪಾಗಿ ಜೇಡಿಮಣ್ಣಾಗಿದ್ದ ಸಮಯವಿತ್ತು. ನನ್ನ ಯಜಮಾನನು ನನ್ನನ್ನು ಕರೆದೊಯ್ದು ಉರುಳಿಸಿ ಮತ್ತೆ ಮತ್ತೆ ನನ್ನನ್ನು ತಟ್ಟಿ ಹೊರಡಾಡಿಸಿದನು. ನಾನು ನನ್ನನ್ನು ಬಿಡುವ ಎಂದು ಕೂಗಿಕೊಳ್ಳುತ್ತಾ ಇದ್ದೆ, ಆದರೆ ನನ್ನ ಯಜಮಾನನು ಮಾತ್ರ ಮುಗುಳ್ನಕ್ಕು ಇನ್ನೂ ಇಲ್ಲ ಅಂದನು. ನಂತರ ನನ್ನ ಯಜಮಾನನು ನನ್ನನ್ನು ತಿರುಗುವ ಚಕ್ರದ ಮೇಲೆ ಇಟ್ಟನು. ಇದ್ದಕ್ಕಿದ್ದಂತೆ ನಾನು ತಿರುಗಲಾರಂಭಿಸಿದೆ. ನಿಲ್ಲಿಸಿ, ನನಗೆ ತಲೆ ತಿರುಗುತ್ತಿದೆ ಎಂದು ನಾನು ಕಿರುಚಿದೆ. ಆದರೆ ಯಜಮಾನನು ಮಾತ್ರ ತಲೆಯಾಡಿಸಿ ಇನ್ನೂ ಇಲ್ಲ ಎಂದು ಹೇಳಿದನು. ನಂತರ ನನ್ನ ಯಜಮಾನನು ನನ್ನನ್ನು ಒಲೆಯಲ್ಲಿ ಹಾಕಿದನು. ನಾನು ಅಂತಹ ಶಾಖವನ್ನು ಎಂದಿಗೂ ಅನುಭವಿಸಲಿಲ್ಲ. ನಾನು ಕಿರುಚಿದೆ, ಈ ಶಾಖವನ್ನು ನಾನು ತಾಳಲಾರೆ ಎಂದು ಕೂಗಿಕೊಂಡೆ. ಆದರೆ ನನ್ನ ಯಜಮಾನನು ಮಾತ್ರ ಇನ್ನೂ ಇಲ್ಲ ಎಂದು ಹೇಳಿದನು. ಸ್ವಲ್ಪ ಸಮಯದ ನಂತರ ನನ್ನ ಯಜಮಾನನು ನನ್ನನ್ನು ಒಲೆಯೊಳಗಿಂದ ತೆಗೆದು ಕಪಾಟಿನಲ್ಲಿ ಇಟ್ಟನು ಮತ್ತು ನಾನು ತಣ್ಣಗಾಗಲು ಪ್ರಾರಂಭಿಸಿದೆ. ಇಲ್ಲಿ ಎಷ್ಟೋ ಉತ್ತಮ ಎಂದು ನಾನು ಹೇಳಿದೆ. ನಂತರ ನನ್ನ ಯಜಮಾನನು ನನ್ನನ್ನು ಬ್ರಷ್ ಮಾಡಿ ಬಣ್ಣ ಬಳಿದನು. ಆ ಅನಿಲ ವಾಸನೆಯು ಭಯಾನಕವಾಗಿತ್ತು. ನಿಲ್ಲಿಸು, ನಿಲ್ಲಿಸು ಎಂದು ಅಳುತ್ತಾ ಕೂಗಿಕೊಂಡೆ. ನನ್ನ ಯಜಮಾನನು ಮಾತ್ರ ಇನ್ನೂ ಇಲ್ಲ ಎಂದು ತಲೆಯಾಡಿಸಿದ. ನಂತರ ಇದ್ದಕ್ಕಿದ್ದಂತೆ ನನ್ನ ಯಜಮಾನನು ನನ್ನನ್ನು ಮತ್ತೆ ಒಲೆಗೆ ಹಾಕಿದನು. ಈ ಸಾರಿ ಮೊದಲನೆಯದರಂತೆ ಅಲ್ಲ, ಇದು ಎರಡು ಪಟ್ಟು ಹೆಚ್ಚು ಬಿಸಿಯಾಗಿತ್ತು. ಆ ಶಾಖವನ್ನು ತಾಳಲಾರದೆ ಉಸಿರು ಕಟ್ಟಿದ ಹಾಗಾಯಿತು. ನಾನು ಬೇಡಿಕೊಂಡೆ, ಮನವಿ ಮಾಡಿದೆ, ಕಿರುಚಿದೆ, ಅಳುತ್ತಿದ್ದೆ. ಆದರೆ ನನ್ನ ಯಜಮಾನನು ಮಾತ್ರ ಇನ್ನೂ ಇಲ್ಲ ಎಂದು ತಲೆಯಾಡಿಸಿದನು. ಇನ್ನು ಯಾವ ಭರವಸೆ ಇಲ್ಲ, ನಿರೀಕ್ಷೆ ಇಲ್ಲ ಎಂದು ನನ್ನ ಕೈ ಚೆಲ್ಲಿದೆ. ಅಷ್ಟರಲ್ಲಿ ನನ್ನ ಯಜಮಾನನು ನನ್ನನ್ನು ಹೊರಗೆ ತೆಗೆದುಕೊಂಡು ನನ್ನನ್ನು ಕಪಾಟಿನಲ್ಲಿ ಇಟ್ಟನು. ಒಂದು ಗಂಟೆಯ ನಂತರ ನನ್ನ ಯಜಮಾನನು ಒಂದು ಕನ್ನಡಿಯನ್ನು ನನ್ನ ಕೈಗೆ ಕೊಟ್ಟು, ನೀನೇ ನೋಡು ಅಂದನು. ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡಿಕೊಂಡಾಗ ಆಶ್ಚರ್ಯವಾಯಿತು. ಆಗ ನಾನು ನನ್ನ ಯಜಮಾನನಿಗೆ, ಅದು ನಾನಾಗಿರಲು ಸಾಧ್ಯವಿಲ್ಲ, ಇದು ಸುಂದರವಾಗಿದೆ, ನಾನು ಸುಂದರವಾಗಿದ್ದೇನೆ ಎಂದು ಹೇಳಿದೆ. ಆಗ ನನ್ನ ಯಜಮಾನನು ನನಗೆ, ನೀನು ಹೊರಳಿಸಲ್ಪಟ್ಟು ಮತ್ತೆ ಮತ್ತೆ ತಟ್ಟಲ್ಪಟ್ಟಾಗ ನೋವಾಗುತ್ತದೆ ಎಂದು ನನಗೆ ತಿಳಿದಿತ್ತು. ಒಂದು ವೇಳೆ ನಿನ್ನನ್ನು ಒಂಟಿಯಾಗಿ ಬಿಟ್ಟಿದ್ದರೆ ಒಣಗಿ ಹೋಗುತ್ತಿದ್ದೆ. ನೀನು ಚಕ್ರದ ಮೇಲೆ ತಿರುಗಿಸಲ್ಪಟ್ಟಾಗ ನಿನ್ನ ತಲೆ ತಿರುಗುವಂತೆ ಮಾಡುತ್ತದೆ ಎಂದು ನನಗೆ ತಿಳಿದಿತ್ತು. ನೀನು ಕೂಗಿದಾಗ ಒಂದು ವೇಳೆ ನಾನು ನಿಲ್ಲಿಸಿದ್ದರೆ ನೀನು ಕುಸಿಯುತ್ತಿದ್ದೆ. ನೀನು ಒಲೆಯಲ್ಲಿ ಇಡಲ್ಪಟ್ಟಾಗ ನಿನಗೆ ಬಿಸಿಯಾಗುತ್ತದೆ, ನೋವು ಉಂಟು ಮಾಡುತ್ತದೆ ಎಂದು ನನಗೆ ತಿಳಿದಿತ್ತು. ಒಂದು ವೇಳೆ ನಾನು ನಿನ್ನನ್ನು ಅಲ್ಲಿ ಇಡದಿದ್ದರೆ ಬಿರುಕು ಬಿಡುತ್ತಿದ್ದೆ. ನಿನಗೆ ಬ್ರಷ್ ಮಾಡಿ ಬಣ್ಣ ಹಚ್ಚಲ್ಪಟ್ಟಾಗ ಆ ಅನಿಲ ವಾಸನೆಯು ಕೆಟ್ಟದಾಗಿದೆ ಎಂದು ನನಗೆ ತಿಳಿದಿತ್ತು. ಒಂದು ವೇಳೆ ನಾನು ಆ ರೀತಿಯಾಗಿ ಮಾಡದಿದ್ದರೆ ನೀನು ಗಟ್ಟಿಯಾಗುತ್ತಿರಲಿಲ್ಲ ಮತ್ತು ನೀನು ಯಾವ ಬಣ್ಣವನ್ನು ಹೊಂದಿರುತ್ತಿರಲಿಲ್ಲ. ಮತ್ತು ನಾನು ನಿನ್ನನ್ನು ಆ ಎರಡನೆಯ ಒಲೆಯಲ್ಲಿ ಇಡದಿದ್ದರೆ ನೀನು ಹೆಚ್ಚು ಕಾಲ ಉಳಿಯುತ್ತಿರಲಿಲ್ಲ. ಈಗ ನೀನು ಸಿದ್ಧಪಡಿಸಿದ ಸಾಧನವಾಗಿದ್ದೀ. ನಿನ್ನ ಕುರಿತಾಗಿ ನಾನು ಕಾರ್ಯ ಪ್ರಾರಂಭಿಸಿದಾಗ ನನ್ನ ಮನಸ್ಸಿನಲ್ಲಿದ್ದ ಆಕಾಂಕ್ಷೆ ಇದೆ ಎಂದು ಹೇಳಿದನು. ಪ್ರಿಯರೇ, ನಮ್ಮ ದೇವರು ಕುಂಬಾರನಾಗಿದ್ದಾನೆ. ನಾವು ಜೇಡಿ ಮಣ್ಣು. ಆತನು ನಮ್ಮನ್ನು ರೂಪಿಸುತ್ತಾನೆ. ತನ್ನ ಉದ್ದೇಶವನ್ನು, ಇಚ್ಛೆಯನ್ನು ಪೂರೈಸಲು ತನ್ನ ಕಾರ್ಯವನ್ನು ನಮ್ಮಲ್ಲಿ ಮಾಡುತ್ತಾ ಇದ್ದಾನೆ. ನಾವು ಮನಪೂರ್ವಕವಾಗಿ ನಮ್ಮ ಕುಂಬಾರನ ಕೈಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವುದರಿಂದ ಟೀಕಪ್ನ ಕಥೆ ನಮ್ಮ ಕಥೆಯಾಗಲಿ.